ಸಾವಿರಾರು ವರ್ಷಗಳಿಂದ ನಮ್ಮ ದೇಶದ ಆಯುರ್ವೇದ ಔಷಧೀಯ ಪದ್ಧತಿಯಲ್ಲಿ ಬಹುಬೇಡಿಕೆ ಹೊಂದಿದ ಮರ ಬೇವು. ಬೇವಿನ ಮರದ ನೆರಳು ತಂಪಾದರೆ ಅದರ ಗಾಳಿಯ ಸೇವನೆಯಿಂದಲೇ ಹಲವು ರೋಗಗಳು ನಿವಾರಣೆಯಾಗುತ್ತವೆ. ಬೇವಿನ ಮರದ ಕಾಂಡ, ತೊಗಟೆ, ಎಲೆ, ಬೀಜ ಹೀಗೆ ಪ್ರತಿ ಭಾಗವೂ ಉಪಯುಕ್ತವಾಗಿದೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಹಲವಾರು ಬೇವಿನ ಬೀಜದಿಂದ ತಯಾರಿಸಿದ ಕೀಟನಾಶಕಗಳು ಲಭ್ಯವಿವೆ. ಆದರೆ ರೈತರು ಸ್ವತಃ ಬೇವಿನ ಬೀಜದ ಕಷಾಯ ತಯಾರಿಸಿ ಬೆಳೆಗಳಿಗೆ ಸಿಂಪರಣೆ ಮಾಡುವುದರಿಂದ ಕಡಿಮೆ ಖರ್ಚಿನಲ್ಲಿ ಕೀಟಗಳ ನಿರ್ವಹಣೆ ಮಾಡಬಹುದಾಗಿದೆ. ಈ ಕಷಾಯ ತಯಾರಿ ಬಗ್ಗೆ ವಿವರಿಸುತ್ತಾರೆ ಕೀಟ ತಜ್ಞರಾದ ಡಾಕ್ಟರ್ ಬಿಕೆ ಶಿವಣ್ಣ ಅವರು. ಬೇವಿನ ಮರದಲ್ಲಿ ಎಲ್ಲ ಭಾಗನೂ ನಮಗೆ ಉಪಯೋಗ ಆಗ್ತಾ ಇದೆ. ಬೀಜದಿಂದ ಬರ್ತಕ್ಕಂಥ ಎಣ್ಣೆ ಇಂಧನವಾಗಿ ಬಳಸ್ತೀವಿ, ಮತ್ತು ಬೀಜದಿಂದ ಬರ್ತಕ್ಕಂಥ ಕಷಾಯನ ನಾವು ಕೀಟನಾಶಕಗಳಿಗಾಗಿ ಬಳಸ್ತೀವಿ. ಒಟ್ಟಾರೆ ಹೇಳಬೇಕಂತಂದರೆ ಬೇವಿನಿಂದ ಬರ್ತಕ್ಕಂಥ ಅಂಟು, ದ್ರಾವಣ ಇದು ಮತ್ತು ಕಷಾಯಗಳನ್ನು ಎಲ್ಲವನ್ನು ಒಂದಲ್ಲ ಒಂದು ರೀತಿ ನಾವು ಆಯುರ್ವೇದ ಮತ್ತು ಯುನಾನಿ ಪದ್ಧತಿಗಳಲ್ಲಿ ಭಾಳ ಹಿಂದಿನ ಕಾಲದಿಂದಲೂ ನಮ್ಮ ದೇಶದಾಗೆ ಬಳಸೋದ್ರಿಂದ ಇದನ್ನು ಹಳ್ಳಿ ಆಸ್ಪತ್ರೆನೇ ಅಂತ ನಾವು ಕರಿತಾ ಇದ್ದೀವಿ. ಈಗಾಗಲೇ ಸಿದ್ಧಪಡಿಸಿದ ಬೇವಿನ ರೂಪದ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಆದರೆ ಈ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೂ ಸಹ ರೈತರು ತಾವಾಗೇ ಬೇವಿನ ಬೀಜದಿಂದ ಆಗತಾನೇ ಒಂದು ಕಷಾಯನ ತಯಾರು ಮಾಡ್ಕೊಂಡ್ಬಿಟ್ಟು ಎಲ್ಲ ಬೆಳೆಗಳಿಗೂ ಸಿಂಪರಣೆ ಮಾಡೋದ್ರಿಂದ ಅವ್ರಿಗೊಂಥರ ಕಷಾಯ ತಯಾರು ಮಾಡಿಕೆಯಲ್ಲಿ ಒಂದು ಖುಷಿ ಸಿಗುತ್ತೆ. ಮತ್ತು ಅದು ಮಾರುಕಟ್ಟೆಯಲ್ಲಿ ಸಿದ್ಧಪಡಿಸಿದ ಕೀಟನಾಶಕಗಳು ಏನಿದ್ದವೋ ಅದಕ್ಕಿಂತ ಉತ್ತಮವಾದ ಪರಿಣಾಮಕಾರಿಯಾದ ಫಲಿತಾಂಶನೂ ರೈತರು ಕಂಡುಕೊಳ್ತಿದ್ದಾರೆ. ಈ ಬೇವಿನ ಮರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹೂ ಬಿಡುತ್ತೆ, ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬೇವಿನ ಹಣ್ಣು ಕೊಡುತ್ತೆ. ಒಂದು ಮರದಿಂದ ನಮಗೆ ಸುಮಾರು 50 ಕೆಜಿ ಬೇವಿನ ಹಣ್ಣು ಒಣಗಿದ್ದು ಬರುತ್ತೆ, ಮತ್ತು 350 ಕೆಜಿ ಬೇವಿನ ಎಲೆ ಬರುತ್ತೆ. ನಾವು ಈಗ ಬೇವಿನ ಬೀಜದ ಕಷಾಯ ತಯಾರು ಮಾಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ನೀವು ನೋಡ್ತಕ್ಕಂಥ ಈ ಬೇವಿನ ಮರ ಏನಿದೆಯೋ ಅದರಲ್ಲಿ ಬಿದ್ದಂಥ ಬೇವಿನ ಬೀಜಗಳನ್ನು ನಾವು ಆಯ್ದುಬಿಟ್ಟು ಒಂದು ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಮತ್ತು ಅದರ ಮೇಲೆ ಇರತಕ್ಕಂಥ ಸಿಪ್ಪೆ ಏನಿದೆಯೋ ಅದನ್ನೆಲ್ಲ ತೆಗೆದು ಪುನಃ ಬೀಜಗಳನ್ನು ಮಾತ್ರ ನೆರಳಲ್ಲಿ ಚೆನ್ನಾಗಿ ಒಣಗಿಸಿ ನಾವು 5% ಬೇವಿನ ಬೀಜದ ಕಷಾಯ ಮಾಡಬೇಕಂತಂದರೆ 1 ಕೆಜಿ ಬೇವಿನ ಬೀಜದನ್ನು ನಾವು ತೂಕ ಮಾಡಿಕೊಂಡು ಅದನ್ನು ಒಂದು ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ಈ ಪುಡಿನ ನಾವು 5 ಲೀಟ್ರ್ ನೀರಿನಿಗೆ ನಾವು ಹಾಕಿ ಒಂದು ರಾತ್ರಿ ಇಡೀ ನೆನೆಸಿದರೆ ಅದು ಚೆನ್ನಾಗಿ ಕರಗಿ ಅದರಲ್ಲಿರ್ತಕ್ಕಂಥ ಕೆಲವೊಂದು ರಾಸಾಯನಿಕ ಟರ್ಪೆನಾಯ್ಡ್ಸು, ಆಲ್ಕಲಾಯ್ಡ್ಸ್ ಅಂತ ಏನಿದೆಯೋ ಅದನ್ನೆಲ್ಲ ಬಿಡುಗಡೆ ಮಾಡಿ. ಇದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಕೀಟನಾಶಕದ ರೂಪ ಜಾಸ್ತಿ ಇರತಕ್ಕಂಥದ್ದು ಅಜಾಡ್ರೆಕ್ಟಿನ್ ಅಂತಲೇ, ಇದೇ ಹೆಚ್ಚು ವಿಷಕಾರಿಯಾಗಿರ್ತಕ್ಕಂಥ ಕೀಟನಾಶಕ ಇದರಲ್ಲಿರ್ತಕ್ಕಂಥದ್ದು. ಈ ರೀತಿ ನಾವು ಒಂದು ರಾತ್ರಿ ಇಡೀ ನೆನೆಸಿದ ಮೇಲೆ ಅದನ್ನು ಒಂದು ಮತ್ತೊಂದು ಬಕೆಟ್ನಲ್ಲಿ ಸೋಸ್ಕೋಬೇಕು. ಒಂದು ತೆಳುವಾದ ಬಟ್ಟೆನಲ್ಲಿ ಸೋಸಿಬಿಟ್ಟು ಅದಕ್ಕೆ ಸುಮಾರು ಒಂದು 50 ಗ್ರಾಮ್ನಷ್ಟು ಸೋಪಿನ ಪುಡಿನ ಹಾಕಿಬಿಟ್ಟು ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ಕಲಕಿಬಿಟ್ಟು ಮತ್ತು ಈ ದ್ರಾವಣಕ್ಕೆ 15 ಲೀಟ್ರ್ ನೀರನ್ನು ನಾವು ಸುರಿಬೇಕು. ಒಟ್ಟಾರೆ ಈ ರೀತಿ ನಾವು ಮಾಡಿದರೆ 5% ಬೇವಿನ ಬೀಜದ ಕಷಾಯ ನಮಗೆ ದೊರೆತಂಗಾಗುತ್ತೆ. ಈಗ ಆಗತಾನೆ ತಯಾರು ಮಾಡಿರ್ತಕ್ಕಂಥ ಈ ಬೇವಿನ ಬೀಜದ ಕಷಾಯನ ನಾವು ಎಲ್ಲ ಬೆಳೆಗೂ ಸಿಂಪರಣೆ ಮಾಡ್ಕೋಬಹುದು. ಒಂದು ಏನಪ್ಪ ಅಂದರೆ ಈ ಬೇವಿನ ಬೀಜದ ಕಷಾಯದಲ್ಲಿ ನಮಗೆ ಅನುಕೂಲ ಏನಪ್ಪ ಅಂತಂದರೆ ಕಡಿಮೆ ಖರ್ಚಿರುತ್ತೆ, ನಾವೇ ತಯಾರು ಮಾಡ್ಕೊತೀವಿ, ಮತ್ತು ಇದನ್ನು ನಾವು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೇ ಇಲ್ಲ. ಹಾಗಾಗಿ ಬಿಟ್ಟು ತಕ್ಷಣ ತಯಾರು ಮಾಡಿ ನಾವು ಸಿಂಪರಣೆ ಮಾಡೋದ್ರಿಂದ ಎಲ್ಲ ಬೆಳೆಗಳಿಗೂ ನಾವು ಸಿಂಪರಣೆ ಮಾಡೋದ್ರಿಂದ ಯಾವುದೇ ಬೆಳೆಗೆ ಸಿಂಪರಣೆ ಮಾಡಿ ನೀವು ಹುಳುಗಳು ಆ ಬೆಳೆಗಳ ಹತ್ರ ಬರೋದಿಲ್ಲ. ಒಂದು ವೇಳೆ ಬಂದು ಬೆಳೆಗಳ ಎಲೆ, ಹೂವು, ಹಣ್ಣು, ಕಾಯಿ ಏನಾದರೂ ತಿಂದರೆ ಅವುಗಳು ಸಂಪೂರ್ಣ ಜೀವನ ಕಳೆಯದೆ ಅವು ಮಧ್ಯದಲ್ಲೇ ಸತ್ತೋಗೋ ಚಾನ್ಸಸ್ ಇರ್ತವೆ. ಅಂದರೆ ಅವುಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಶಾರೀರಿಕ ಕ್ರಿಯೆ ಬದಲಾವಣೆ ಆಗುತ್ತೆ, ಮತ್ತು ಇದಲ್ಲದೆ ಒಂದು ಪತಂಗ ಅಥವಾ ದುಂಬಿಗಳು ಏನಾದರೂ ವಯಸ್ಕ ದುಂಬಿಗಳು ಏನಾದರೂ ತಿಂದರೆ ಅವು ಮೊಟ್ಟೆ ಇಡುವ ಸಂಖ್ಯೆ ಕಡಿಮೆ ಆಗ್ತದೆ. ಮೊಟ್ಟೆ ಇಡುವ ಸಂಖ್ಯೆ ಕಡಿಮೆ ಆದಮೇಲೆ ಅವುಗಳಿಂದ ಬರ್ತಕ್ಕಂಥ ಮರಿಗಳು ಸಹ ಒಳ್ಳೆಯ ಗುಣಾತ್ಮಕ ಮರಿಗಳು ಬರೋದಿಲ್ಲ, ಹುಳುಗಳು ಬರೋದಿಲ್ಲ. ಅದಲ್ಲದೆ ಹುಳುಗಳು ಏನಾದರೂ ಆ ಥರ ಬಂದು ಇದಾದರೆ ಆ ಹುಳುಗಳು ಸಂಪೂರ್ಣ ತನ್ನ ಜೀವನ ಚಕ್ರವನ್ನು ಪೂರ್ಣಗೊಳಿಸದೆ ಅವು ಮಧ್ಯದಲ್ಲೇ ಸತ್ತೋಗ್ತವೆ. ಒಟ್ಟಾರೆ ಹೇಳಬೇಕಂತಂದರೆ ಈ ಬೇವಿನ ಬೀಜದ ಕಷಾಯನ ನಾವು ತಯಾರಿಸ್ಕೊಂಡ್ಬಿಟ್ಟು ಒಟ್ಟು ತರಕಾರಿ ಬೆಳೆ
ಹೊಲದಲ್ಲೇ ಇರಲಿ ಅಥವಾ ಹಿತ್ತಲಾಗೆ ಇರಲಿ ಸಿಂಪಡಣೆ ಮಾಡ್ಕೊಂಡು ಒಳ್ಳೆ ಗುಣಾತ್ಮಕ ಸಾವಯವ ಅಂತ ಏನು ಹೇಳ್ತೀವ ಅಂಥ ಸಸ್ಯಜನ್ಯದ ಕೀಟನಾಶಕಗಳನ್ನ ಬಳಸೋದ್ರಿಂದ ಆರೋಗ್ಯದ ಮೇಲೆ ಯಾವ ದುಷ್ಪರಿಣಾಮನೂ ಆಗೋದಿಲ್ಲ ಮತ್ತು ಪರಿಸರದ ಮೇಲೆ ಮಾಲಿನ್ಯ ಉಂಟಾಗೋದಿಲ್ಲ. ಮತ್ತು ಇದನ್ನು ನಾವು ಆಗಾಗ್ಗೆ ಒಂದೆರಡು ಸಾರಿ ನಾವೇ ತಯಾರು ಮಾಡಿ ಸಿಂಪರಣೆ ಮಾಡಿದಾಗ ನಮಗೆ ಹೆಚ್ಚಿನ ಖುಷಿನೂ ಉಂಟಾಗುತ್ತೆ, ಕೀಟಗಳನ್ನು ಕಡಿಮೆ ಖರ್ಚಿನಲ್ಲಿ ಕೊಲ್ಲಬಹುದು.